ದಯವಿಟ್ಟು ಮನೆಗೆ ತಗೊಂಡು ಹೋಗಕ್ಕಿಂತ ಮುಂಚೆ ನೀವು ಬ್ಯಾಗ್ ಅಲ್ಲಿ ಹಾಕೊಂಡಿರೋ ತರಕಾರಿನ ಇಮಿಡಿಯೇಟ್ಲಿ ಅಡಿಗೆ ಮನೆಗೆ ಏನು ಮುಟ್ಟದೆ ತರಕಾರಿ ಬ್ಯಾಗ್ ಸಮೇತನು ಅಡಿಗೆ ಮನೆ ಸಿಂಕ್ ಅಲ್ಲಿ ಹಾಕುವಾಗ ಇಮಿಡಿಯೇಟ್ಲಿ ಪುಡಿ ಉಪ್ಪು ಜೊತೆಲಿ ನೀರಿನಲ್ಲಿ ತೊಳ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಕಡೆಯಲ್ಲಿ ಮಹಿಳೆಯರು ಸೋಂಬೇರಿಗೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿ ಸಾಕಾಗಿ ಹೋಗಿರೋ ಕಾರಣಕ್ಕೆ ಆ ತರಕಾರಿಗಳನ್ನ ಹಾಗೆ ಫ್ರಿಡ್ಜ್ ಅಲ್ಲಿ ಹಾಕ್ತಾ ಇದ್ದಾರೆ ಸೊ ದಯವಿಟ್ಟು ಈ ತರಕಾರಿಗಳು ಏನೇ ಆಗಿರಬಹುದು ಕೊತ್ತಂಬರಿ ಸೊಪ್ಪು ಆಗಿರಬಹುದು ಕರ್ಬೇ ಸೊಪ್ಪು ಆಗಿರಬಹುದು ಟೊಮೆಟೊ ಯಾವುದೇ ತರಕಾರಿಗಳಾಗಿರ್ಬೋದು ಫ್ರೂಟ್ಸ್ ಆಗಿರಬಹುದು ಇದನ್ನ ದಯವಿಟ್ಟು ನೀವು ಪುಡಿ ಉಪ್ಪಿನಲ್ಲಿ ನೀರಲ್ಲಿ ತೊಳೆದು ಡ್ರೈ ಮಾಡಿ ಮತ್ತೆ ನೀವು ಫ್ರಿಡ್ಜ್ ಅಲ್ಲಿ ಹಾಕೋಬೇಕು ಸ್ವಾಮಿ ನಿಮ್ಮ ಎಚ್ಚರಿಕೆ ನಾವು ಹೇಳ್ತಾ ಇರೋದು ನಾವು ಇದೀ 24 ಗಂಟೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಟ್ರಾಫಿಕ್ ಮತ್ತೆ ಲಾ ಅಂಡ್ ಆರ್ಡರ್ ಇಬ್ಬರನ್ನು ಇದರ ಜೊತೆಲಿ ಬಿಪಿಎಂಪಿ ವರ್ಕರ್ಸ್ ಇದ್ರ ಜೊತೆಲಿ ಡಾಕ್ಟರ್ಸ್ ಇಷ್ಟೆಲ್ಲ ಅವ್ರು 24 ಗಂಟೆ ತನ್ನ ಜೀವನ ಒತ್ತಿಟ್ಟು ನಿಮ್ಮನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂದ್ರೆ ಇನ್ನೂ ನಿಮಗೆ ಇದ್ರ ಬಗ್ಗೆ ಇನ್ನೂ ತಿಳುವಳಿಕೆ ಇಲ್ಲ ಅಂದ್ರೆ ಇದು ನಮ್ಮ ತಲೆಗೆ ಹಾಕೊಳ ಒಡೆಯುವಂತದ್ದು ಪರಿಸ್ಥಿತಿ ಬಂದಿದೆ ಇವತ್ತು ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಸುರಕ್ಷಾ ಮುಖ್ಯ ಪಾತ್ರ ಆಗಿದೆ ಯಾವಾಗ ನೀವು ಇದನ್ನ ನಿಮ್ಮ ಆರೋಗ್ಯ ಬಗ್ಗೆ ನೀವು ಆಲೋಚನೆ ಮಾಡ್ತಿರೋ ಅವಾಗ ನೀವು ದೇಶದ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಕಾನೂನು ರೈಟ್ಸ್ ಕೊಟ್ಟಿದ್ದಾರೆ ನೀವು ಎಲ್ಲಿ ಅಡ್ಡಾಡ್ಕೊಂಡೆಲ್ಲ ಓಡಾಡ್ಕೊಂಡು ತನ್ನ ಮನೆಯಲ್ಲಿ ಹೋಗಿ ತನ್ನ ಕಾಯಿಲೆಗಳನ್ನ ಹಂಟಿಸ್ತಾ ಇದ್ದೀರಾ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನು ಮುಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ ದಯವಿಟ್ಟು ಇದು ತುಂಬಾ ಗಂಭೀರವಾಗಿರುವಂತದ್ದು ಕಾಯಿಲೆ ಇದು ಇದನ್ನು ಎಷ್ಟು ಸಾಧ್ಯ ಆಗುತ್ತೂ ನೀವು ಸುರಕ್ಷವಾಗಿರುವಂತದ್ದು ಆಲೋಚನೆ ಮಾಡಿ ಆರೋಗ್ಯ ಮುಖ್ಯ ಎಷ್ಟೇ ಹಣ ಇದ್ರೂ ಇವತ್ತು ನನಗೆ ಎಟಿಎಂ ಅಲ್ಲಿ ಹೋಗಿ ಸ್ವೈಪ್ ಮಾಡಕ್ ಭಯ ಆಗ್ತಾ ಇದೆ ಯಾಕೆ ಹೇಳಿ ಹಣ ಕೊಳಿತಾ ಇದೆ ಬ್ಯಾಂಕ್ ಅಲ್ಲಿ ಆದ್ರೆ ಸ್ವೈಪ್ ಮಾಡಕ್ ಭಯ ಆಗದೇನಂದ್ರೆ ಎಲ್ಲಿ ಯಾರೇನು ಉಗಿದ್ಬಿಟ್ಟು ಹೋಗಿದಾರೋ ಅಂತೇಳಿ ಆ ಕಾಯಿಲೆ ನನಗೆಲ್ಲ ಅಂಟುತ್ತೋ ಅಂತೇಳಿ ಒಂದ್ ಅರ್ಥ ಮಾಡ್ಕೊಳ್ತೀವಿ ಕೇಳಿಸ್ಕೊಳ್ಳಿ ಗಂಜಿ ಉಪ್ಪಿನಕಾಯಿನಲ್ಲಿ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕಾಗಿಲ್ಲ ನಿಮಗೆ ಹಾಲು ಪುಡಿ ಬೇಕಾ ಹಾಲಿಲ್ವಾ ಹಾಲು ಪುಡಿ ತಗೊಳ್ಳಿ ಮನೇಲಿ ಸ್ಟಾಕ್ ಮಾಡ್ಕೊಳ್ಳಿ ಅದನ್ನು ಓಕೆ ಆಗುತ್ತೆ ತಿಂಗ್ಳು ಬೇಕಾಗಿರೋದೆಲ್ಲ ಸ್ಟಾಕ್ ಗಳನ್ನ ಇಟ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಸುರಕ್ಷವಾಗಿರಿ 2-3 ಸಲ ನೀವು ಮನೆಯಲ್ಲಿ ನೆಲಗಳನ್ನ ಡೆಟಾಲ್ ನೀರಿನಲ್ಲಿ ತೊಳಸ್ತಾರಿ ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ನೀವು ಸುರಕ್ಷವಾಗಿದ್ರೆ ನಿಮ್ಮ ಆರೋಗ್ಯ ಇನ್ನೂ ಮುಖ್ಯ ಪಾತ್ರ ಆಗಿ ಇದರಲ್ಲಿ ಸ್ವಚ್ಛವಾಗಿರೋದಕ್ಕೆ ಸಾಧ್ಯ ಇರುತ್ತೆ ಮತ್ತೆ ನಿಮಗೆ ಏನಾದ್ರೂ ನೆಗಡಿಗಳು ಏನಾದ್ರೂ ಬಂತು ಅಂತ ಹೇಳಿದ್ರೆ ದಯವಿಟ್ಟು ನೀವು ಬಿಸಿನೀರಿನಲ್ಲಿ ಸ್ವಲ್ಪ ಅರಸಿನ ಹಾಕೊಂಡು ಸ್ವಲ್ಪ ಕುಡಿದು ಬಿಡಿ ಅದರಲ್ಲಿ ನಿಮ್ಗೆ ಏನಾದ್ರೂ ಸಿಕ್ಕ ನೋಡಿ ನಿಮ್ಗೆ ಇದು ಹೇಗೆ ಕಾಯಿಲೆಗಳು ಬರುತ್ತಂದ್ರೆ ಮೇನ್ ಬೇಕಾಗಿರೋ ಪಾತ್ರದಲ್ಲಿ ಗಂಟ್ಲಲ್ಲಿ ಸ್ವಲ್ಪ ಸಿಕ್ಕಾಕೊಳ್ಳುತ್ತೆ ನವೆ ನವೆ ಆಗ್ತಾ ಇರುತ್ತೆ ಸೊ ಆ ತರ ಏನಾದ್ರು ನಿಮ್ಗೆ ಕಫ ಏನಾದ್ರು ಬಂತು ಅಂದ್ರೆ ನೆಗ್ಲಿಜೆನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮಗ್ ಗೊತ್ತಾಗುತ್ತೆ ಸ್ವರ ಚೇಂಜ್ ಆಗುತ್ತೆ ಆಮೇಲೆ ಜ್ವರ ಬರುತ್ತೆ ಬಾಡಿ ಪೇನ್ ಬರುತ್ತೆ ಇಮಿಡಿಯೇಟ್ಲಿ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ ಚೆಕ್ ಮಾಡಿಸ್ಕೊಳ್ಳಿಕ್ಕೆ ಅದಕ್ಕಿಂತ ಮುಂಚೆ ಪ್ರಿಕಾಷನ್ಸ್ ಏನಾಗುತ್ತೆ ಅಂದ್ರೆ ಏನಾದ್ರು ಕಫ ಗಿಫ ಏನಾದ್ರು ಸ್ವಲ್ಪ ಏನಾದ್ರು ಬಂತು ಅಂದ್ರೆ ಇಮಿಡಿಯೇಟ್ಲಿ ಬಿಸಿನೀರಿನಲ್ಲಿ ಸ್ವಲ್ಪ ಅರಸಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿನಲ್ಲಿ ಕುಡಿರಿ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಗ್ರೀನ್ ಟೀ ಕೇಳಿರ್ಬೇಕೆಲ್ಲಾರು ಬಿಸಿ ಬಿಸಿ ಗ್ರೀನ್ ಟೀನಲ್ಲಿ ಲೈಮ್ ಲಿಂಬೆಹಣ್ಣ ಒಂದು ಅರ್ಧ ಲಿಂಬೆಹಣ್ಣಷ್ಟು ಹಿಂಡಿಬಿಟ್ಟು ಬೇಕಿಂಗ್ ಸೋಡಾ ಕೇಳಿರ್ಬೇಕು ಅಡಿಗೆ ಸೋಡಾ ದಾಚಿ ಹಾಕಕ್ ಹೋಗ್ಬೇಡಿ ಅದರಲ್ಲಿ ಅರ್ಧ ಚಮಚಷ್ಟು ಅಡಿಗೆ ಸೋಡಾನ ಮಿಕ್ಸ್ ಮಾಡಿಕೊಂಡು ಅದನ್ನ ಹಾಗೆ ಮಜನ ಹೊತ್ತಿಗೆ ರಾತ್ರಿ ಹೊತ್ತಲ್ಲ ಮಜನ ಹೊತ್ತಿಗೆ ನೀವು ಮನೆಯಲ್ಲಿ ಊಟ ಆಗಕ್ಕಿಂತ ಮುಂಚೆ ಬೇಕಾದ್ರೆ ಬಿಸಿ ಗ್ರೀನ್ ಟೀನಲ್ಲಿ ಯಾವ್ದು ಸಕ್ಕರೆ ಹಾಕ್ಲಿಕ್ಕೆ ಹೋಗ್ಬೇಡಿ ಹಾಗೆ ಗ್ರೀನ್ ಟೀ ಅಂದ್ರೆ ಸಕ್ಕರೆ ಹಾಕದೆ ಕುಡಿಬೇಕದನ್ನ ಇದನ್ನ ಲಿಂಬೆಹಣ್ಣು ಮತ್ತೆ ಅರ್ಧ ಚಮಚಷ್ಟು ಬೇಕಿಂಗ್ ಸೋಡಾ ಹಾಕಿ ಕುಡಿಬಹುದು ಅವಾಗ ಏನಾದ್ರೂ ಒಳಗಡೆ ಏನಾದ್ರೂ ಅದು ನುಗ್ಗಿದ್ರು ಆ ಗ್ಯಾಸ್ ಫಾರ್ಮೇಷನ್ ಇಂದ ಅದು ಆಚೆ ಬರೋದಕ್ಕೆ ಅಲ್ಲೇ ಸಾಯೋದಕ್ಕೆ ಸಾಧ್ಯ ಇರುತ್ತೆ ಈ ಸಮಯದಲ್ಲಿ ನಮ್ಮ ಬಾಡಿನಲ್ಲಿ ಬೇಕಾಗಿರುವಂತದ್ದು ವಿಟಮಿನ್ ಕ್ಯಾಲ್ಸಿಯಂ ಪ್ರೋಟೀನ್ಸ್ ಅಯೋಡಿನ್ ಇಷ್ಟು ಪದಗಳು ನಮ್ಮ ಬಾಡಿನಲ್ಲಿ ಆ ಪದಾರ್ಥ ಇರಬೇಕು ಯಾಕಂದ್ರೆ ಇದು ವೀಕ್ ಮಾಡುತ್ತೆ ನಮ್ಮ ಬಾಡಿನ ನಮ್ಮ ಸ್ಟಮಿನಾ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಇದು ವೀಕ್ ಮಾಡೋದಕ್ಕೆ ಸಾಧ್ಯನೇ ಇರೋದಿಲ್ಲ ಸೊ ಇದರಲ್ಲಿ ನೀವು ಬೆಳಗಿನ ಜಾವ ನಾನು ಒಂದೇ ಹೇಳೋದು ಕೇಳಿಸ್ಕೊಳ್ಳಿ ಗಮನಿಟ್ಟು ಕೇಳಿಸ್ಕೊಳ್ಳಿ ತುಂಬಾನೇ ಇದು ಜಸ್ಟ್ ಈ ಕಿವಿನಲ್ಲಿ ಕೇಳಿಸ್ಕೊಂಡು ಆ ಕಡೆ ಬಿಸಾಕೋದಲ್ಲ ಇದು ನಿಮ್ಗೆ ಮುಖ್ಯ ಪಾತ್ರ ಆಗುವಂತದ್ದು ನಿಮ್ಮ ದೇಹಕ್ಕೆ ಬೇಕಾಗಿರುವಂತದ್ದು ವಿಷಯಗಳನ್ನ ಹೇಳ್ತಾ ಇದೀವಿ ರಾತ್ರಿ ಮಲಗಿಗಿಂತ ಮುಂಚೆ ಹಲ್ಲು ಉಜ್ಜಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣನೇ ಹಲ್ಲು ಉಜ್ಜದೆ ಅಂದ್ರೆ ನಾಲೆಯ ರಸ ಅಂತ ಹೇಳ್ತೀವಿ ಇದಕ್ಕೆ ನಾಲಿಗೆಯ ರಸ ಅಂತ ಹೇಳಿದ್ರೆ ನಾಲಿಗೆನಲ್ಲಿರುವಂತ ಎಂಜಿಲ್ಲು ಒಂದು ಅರ್ಧ ಚಮಚ ಸಮೇತ ಇರುತ್ತೆ ಅದರಲ್ಲಿ ಅದು ಭಾರಿ ಒಳ್ಳೆ ಮೆಡಿಸಿನ್ಸ್ ಅದು
ಮಣ್ಣಿನಲ್ಲಿರೋ ಅಂಶ ಅದು ಹಲ್ಲು ಉಜ್ಜದೆ ನೀವು 25-30 ಕರ್ಬೇ ಸೊಪ್ಪುಗಳನ್ನ ಚೆನ್ನಾಗಿ ತೊಳೆದು ಬಿಟ್ಟು ಕರ್ಬೇ ಸೊಪ್ಪನ್ನ ಅಗ್ದು ಅಗ್ದು ನುಂಗಿ, ಯಾಕೆಂದ್ರೆ ಆ ಅಗ್ದು ಅಗ್ದಿ ನೀವೀಗ ಎಲೆಡಿಕೆ ಹೇಗೆ ಅಗಿತೀರೋ ಹಾಗೆ ಅದನ್ನ ಅಗ್ದು ಅಗ್ದು ರಸನ ನುಂಗುಬಿಟ್ಟು ಆ ಗ್ಲಾಸ್ ಅಲ್ಲಿ ಬಿಸಿನೀರ್ನ ನುಂಗಿ ಅದ್ರ ಜೊತೆಗೆ 1/2 ಗಂಟೆ ಏನು ತಗೊಳ್ಲಿಕ್ಕೆ ಹೋಗ್ಬೇಡಿ. ಕರ್ಬೇ ಸೊಪ್ಪಲ್ಲಿ 18 ಕಾಯಿಲೆಗಳನ್ನ ಗುಣ ಮಾಡುತ್ತೆ. ನಮ್ಮ ನರದಲ್ಲಿ ಇರೋಂತ 18 ಕಾಯಿಲೆಗಳನ್ನ ಗುಣ ಮಾಡುತ್ತೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಇದು ಯಾವ ಮಟ್ಟಕ್ಕೆ ನಮ್ಮ ಮರ್ದುಗಳಲ್ಲಿ ಈ ಒಂದು ಆಯುರ್ವೇದಿಕ್ ನಲ್ಲಿ ಇದು ಒಳ್ಳೆ ಮೆಡಿಸನ್, ಇದು ನಮ್ಮ ದೇಹಕ್ಕೆ ಕೊಡಬೇಕಾಗಿರೋದು. ನೆಕ್ಸ್ಟ್ ಅದ ನಂತರ ನೀವು ಬೀಟ್ರೂಟ್ ಜ್ಯೂಸ್, ಕ್ಯಾರೆಟ್ ಜ್ಯೂಸ್ ಮತ್ತೆ ಪ್ರೊಮೋಗೆಂಟ್ ದಾಳಿಂಬ್ರೆಣ್ಣು ಇದೆಲ್ಲ ಮೇನ್ ಮುಖ್ಯ ಪಾತ್ರ ನಮ್ಮ ದೇಹದಲ್ಲಿ. ಬೆಳಿಗ್ಗೆ ಆಗಿದ ತಕ್ಷಣ ಚಿತ್ರಾನ್ನ, ಪುಳಿಯೋಗರೆ, ಟೊಮೆಟೊ ಬಾತು ಇದೆಲ್ಲ ವಿಟಮಿನ್ ಕ್ಯಾಲ್ಸಿಯಂ ಅಲ್ಲ, ಇದು ಬರೀ ಹೊಟ್ಟೆ ತುಂಬಿಸ್ಕೊಳಕ್ ಮಾತ್ರ, ಇದು ತೋರಿಸ್ಕೊಳಕ್ಕೆ ನಾನು ದಪ್ಪಗಿದ್ದೀನಿ ಅಂತೇಳಿ. ದಪ್ಪ ಇರಕ್ಕಿಂತ ಮುಂಚೆ ಶಕ್ತಿ ಆಗಿರ್ಬೇಕಂತ ನರದಲ್ಲಿ. ಸೊ ನೀವು ದಯವಿಟ್ಟು ಬೆಳಗ್ಗೆ ಹೊತ್ತು ಆಗಲಿಕಾಯಿ ಜ್ಯೂಸು, ಆಗಲಿಕಾಯಿ ಚೆನ್ನಾಗಿ ಕೆರೆದು ಬಿಟ್ಟು ಅದನ್ನ ಮಿಕ್ಸ್ ಎಲ್ಲ ಆಡಿಸಿ ತೋರ್ಸದೆ ಉಪ್ಪು ಬೇಕಾದ್ರೂ ಉಪ್ಪು ಹಾಕೊಂಡು ನೀವು ಹಾಗೆ ಕುಡಿಬಹುದು. ಇದೆಲ್ಲ ಮೇನ್ ಬೇಕಾಗಿರೋದು ನಮ್ಮ ಜೀವಕ್ಕೆ, ಇದು ಮುಖ್ಯ ಪಾತ್ರ ಆಗಿದೆ. ನೀವು ಪ್ರತಿಯೊಂದು ನಾನು ಆಲೋಚನೆ ಎಲ್ಲರಿಗೂ ಹೇಳೋದನ್ನ ದಯವಿಟ್ಟು ಗಮನಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಜೀವ ನಮ್ಮ ದೇಶದ ಮುಖ್ಯ ಪಾತ್ರ ಆಗಿದೆ. ಆಲೋಚನೆ ಮಾಡಿ, ಒಬ್ಬನಿಗೆ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಭಾರತ ಮಾತೆಗೆ ಒಂದು ಕಡಿಮೆ ಆದಾಗ ನಮಗೆ ಅವಮಾನ ಆಗುತ್ತೆ. ಅದನ್ನ ಅವಮಾನ ಆಗದಾಗೆ ನೀವು ನಿಮ್ಮ ಜೀವನನ ರಕ್ಷಣೆ ಮಾಡೋದು ನಿಮ್ಮ ಕೈನಲ್ಲಿದೆ. ಯಾಕಂದ್ರೆ ನಮ್ಮ ಕುಟುಂಬದಲ್ಲಿ ಒಂದು ವ್ಯಕ್ತಿ ಕಡಿಮೆ ಆದಾಗ ಆ ಬಾಕಿದ ಕುಟುಂಬದಲ್ಲಿ ಇರೋರಿಗೆ ಭಾರಿ ಕಷ್ಟ ಆಗುತ್ತೆ ಕಳ್ಕೊಳ್ಳಕ್ಕೆ. ಇದನ್ನ ನಿಮ್ಮ ಕೈಯಿಂದನೇ ನೀವು ಅದನ್ನ ದಯವಿಟ್ಟು ಅದನ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಸಾಯೋರು ಸತ್ತೋಗ್ಬಿಡ್ತಾರೆ, ಆದ್ರೆ ಕೊನೆ ತನಕ ಬದುಕಿದವರು ಅವ್ರದನ್ನ ನೊಂದಿ ನೊಂದಿ ನೋ ತಿಂತಾರಲ್ಲ, ಅದು ಯಾರಿಗೂ ಬೇಡ ಆ ಜೀವ ನೋವು. ದಯವಿಟ್ಟು ನೀವು ಅದನ್ನ ನಮ್ಮ ಭಾರತ ದೇಶದಲ್ಲಿ ಕೊಟ್ಟಿರುವಂತ ಲಾಕ್ಡೌನ್ನ ನೀವು ನಿಮಗೆ ಮನಸ್ಸಿನಲ್ಲಿ ಇಡಿಕೊಂಡು ನನ್ನ ಜೀವನ ರಕ್ಷಣೆ, ನಾನು ಆರೋಗ್ಯ ಮಾಡ್ಕೊಳ್ಬೇಕಂತೇಳಿ ನಿಮ್ಮ ಮನೆ ಒಳಗಡೆ ದಯವಿಟ್ಟು 1 ತಿಂಗಳಿಗಾಗುವಷ್ಟು ಸಾಮಾನುಗಳನ್ನ ನೀವು ದಯವಿಟ್ಟು ತಗೊಳ್ಳಿ. ಸ್ವಾಮಿ, ನೀವು ತರಕಾರಿ ಇಲ್ಲ ಹಾಲಿಲ್ಲ ಅಂತ ಆಚೆ ಬರೋ ಬದಲು ನಿಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ ನೀನು ಅನ್ನೋನಿಯಾಗಿ ಗಂಜಿ ನೀರಿನಲ್ಲಿ ಗಂಜಿ ಊಟದಲ್ಲಿ ಆ ಖುಷಿ ಆ ಯಾವ ದುಡ್ಡಲ್ಲಿ ಸಿಗೋದಿಲ್ಲ ಸ್ವಾಮಿ. ದಯವಿಟ್ಟು ನೀವು ನಿಮ್ಮ ಆರೋಗ್ಯನ ದಯವಿಟ್ಟು ರಕ್ಷಣೆ ಮಾಡೋದು ನಿಮ್ಮ ಧರ್ಮ. ಅದು ನಾನೇನಾದ್ರು ತಪ್ಪೇನಾದ್ರು ಮಾತಾಡಿದ್ರೆ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಅದನ್ನ ಕ್ಷಮಿಸಿ. ಯಾಕಂದ್ರೆ ಇವತ್ತು ನಮ್ಮ ಪೊಲೀಸ್ನವರು ಮನೆಗೆ ಹೋಗೋಕ್ಕೂ ಹೆದರ್ತಾ ಇದ್ದಾರೆ. ನಾವಿಲ್ಲೆಲ್ಲ ಡ್ಯೂಟಿ ಮಾಡ್ಕೊಂಡು ನಾವ್ ತಗೊಂಬಂದಿರೋ ಕಾಲಿನ ನನ್ನ ಮನೇಲಿ ಅಂಟಿಸ್ಬಾರ್ದು ಅಂತೇಳಿ ಮನೆಗೆ ಹೋಗದೆ ಇಲ್ಲೇ ಕುತ್ಕೊಂಡು 24 ಗಂಟೆ ಭಾರತ ಸಾಮಾನ್ಯ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಅವ್ರಿಗೆ ನೀವು ಮರ್ಯಾದೆ ಕೊಟ್ಟು ತನ್ನ ಜೀವನನ ದಯವಿಟ್ಟು ರಕ್ಷಣೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ.